ಶಿಡ್ಲಘಟ್ಟ ನಗರದ ಗ್ರಾಮಾಂತರ ಪೊಲೀಸ್ ಠಾಣೆ ಆವರಣದಲ್ಲಿ ಆಯೋಜಿಸಿದ್ದ ರಂಜಾನ್ ಪ್ರಯುಕ್ತ ಶಾಂತಿ ಸಭೆ ನಡೆಯಿತು. ಪವಿತ್ರ ರಂಜಾನ್ ಹಬ್ಬ ಆಚರಣೆಗೆ ಯಾವುದೇ ಅಡ್ಡಿ ಆತಂಕ ಇಲ್ಲ. ಸಾಮೂಹಿಕವಾಗಿ ಮಸೀದಿಗಳಲ್ಲಿ ಆಚರಣೆಗೆ ಯಾವುದೇ ಅವಕಾಶ ಇರೋದಿಲ್ಲ. ನಿಮ್ಮ ನಿಮ್ಮ ಮನೆಯಲ್ಲೇ ಪ್ರಾರ್ಥನೆ ಆಚರಿಸಲು ಸಲಹೆ ಸೂಚನೆ ನೀಡಿದ ಪೊಲೀಸ್ ಇಲಾಖೆ. ವೃತ್ತ ನಿರೀಕ್ಷಕ ಸುರೇಶ್ ಗೌಡ ಅವರು ಮಾತನಾಡಿ, ಪ್ರಾರ್ಥನೆ ಮಾಡುವಾಗ 4-5 ಜನ ಮಾತ್ರ ಮಸೀದಿಯಲ್ಲೇ ಇರಿ. ಮಸೀದಿಯಲ್ಲಿದ್ದು ಕುರಾನ್ ಓದುವವರು ಪ್ರಾರ್ಥನೆ ಮಾಡಲಿ. ಮೇ 3ರವರೆಗೂ ಇದು ಅನ್ವಯಿಸುತ್ತೆ, ಮರೆಯಬೇಡಿ ಎಂದು ತಿಳಿಸಿದರು. ಕಾನೂನಿನ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ. ಸುಮ್ಮನೆ ನಮಗೂ ಕೆಲಸ ಕೊಡಬೇಡಿ ಮತ್ತು ಹೊರ ರಾಜ್ಯಗಳಿಂದ ಯಾರಾದರೂ ಬಂದಲ್ಲಿ ತಕ್ಷಣ ಮಾಹಿತಿ ನೀಡಿ. 3 ಅಥವಾ 4 ಜನ ಒಂದೆಡೆ ಸೇರಲು ಅವಕಾಶ ಇಲ್ಲ. ಇರುವ ಸಮಯದಲ್ಲೇ ಮನೆಯಲ್ಲೇ ಇರಿ ಎಂದು ಮುಸ್ಲಿಂ ಮುಖಂಡರಿಗೆ ಮಾರ್ಗದರ್ಶನ ನೀಡಿದರು. ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕ ಸುರೇಶ್ ಗೌಡ ಅವರು, PSI ಲಿಯಾತ್ ಹುಲ್ಲಾ, ಸಿಬ್ಬಂದಿ ಹಾಗೂ ಎಲ್ಲಾ ಮಸೀದಿಗಳ ಮುಖ್ಯಸ್ಥರು ಇದ್ದರು. ಎಲ್ಲ ನದಿಗಳು ಹೋಗಿ ಕಡೆಗೆ ಸಮುದ್ರ ಸೇರಂಗೆ ಎಲ್ಲ ರೋಡ್ಗಳು ಯಾವ ಸಬ್ ರೋಡ್ಗಳು ಇದೆಯೋ ಅದೆಲ್ಲ ಮುಖ್ಯ ರಸ್ತೆಗೆ ಬಂದು ಸೇರೋಂಥದ್ದು. ಆಯ್ತಾ, ದಯಮಾಡಿ ನಿಮಗೆ ಬಿಟ್ಟಿರೋಂಥ ರೋಡ್ಗಳು 1-2 ದಿವಸ ಹುಡ್ಕೋದಕ್ಕೆ ಕಷ್ಟ ಆಗ್ತದೆ. ಅದು ಯಾಕೆಂದರೆ ನಮ್ಮ ಪೊಲೀಸ್ ಪ್ರೆಸೆನ್ಸ್ ಇರುತ್ತಲ್ಲಿ. ಆಯ್ತಾ, ನೀವು ಅನಿವಾರ್ಯ ಇದ್ದಾಗ ಬರಲೇಬೇಕು. ಯಾಕಂದರೆ ಪ್ರತಿ ದಿವಸ ಪ್ರತಿ ವಿಚಾರದಲ್ಲೂ ನಾವು ಅಲ್ಪಸಂಖ್ಯಾತರ ವಿಚಾರದಲ್ಲಿ